ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸೆಷನ್ 41ಕ್ಕೆ ಸ್ವಾಗತ. ಈ ಸೆಷನ್ 41ರಲ್ಲಿ ನಾವು ಕರ್ನಾಟಕ ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಒಳಪಡುವ BA 5ನೇ ಸೆಮಿಸ್ಟರ್ನ ಕನ್ನಡ ಐಚ್ಛಿಕ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಿರುವ ಡಾಕ್ಟರ್ ವೀಣಾ ಶಾಂತೇಶ್ವರ್ ಅವರ ಸಾಹಿತ್ಯವನ್ನು ಕುರಿತು ತಿಳಿದುಕೊಳ್ಳಲಿದ್ದೀವಿ. ಅದನ್ನು ನಾನು ಈ ವಿಡಿಯೋ ಮೂಲಕ ತಮಗೆ ಪರಿಚಯಿಸುವಂತಹ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಕಳೆದ ಸೆಷನ್ 40ರಲ್ಲಿ ನಾವು ವೀಣಾ ಶಾಂತೇಶ್ವರ್ ಅವರ ಜೀವನವನ್ನು ತಿಳಿದುಕೊಂಡಿದ್ವಿ. ಈ ವಿಡಿಯೋ ಮೂಲಕ ತಮಗೆ ವೀಣಾ ಶಾಂತೇಶ್ವರ್ ಅವರ ಒಂದು ಸಾಹಿತ್ಯವನ್ನು ನಾನು ಪರಿಚಯವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ವೀಣಾ ಯಲಬುರ್ಗಿ ಎಂಬ ಹುಟ್ಟು ಹೆಸರಿನಿಂದ ಅವರು ಏನು ಮಾಡ್ತಾರಂತಂದರೆ ಕಥಾಲೇಖನವನ್ನು, ಕಥೆಯನ್ನು, ಒಟ್ಟಾರೆ ಸಾಹಿತ್ಯವನ್ನು ಬರಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಯಾಕೆಂದರೆ ಅವರ ತಂದೆಯ ಮನೆಯ ಕಡೆಯ ಅಡ್ಡ ಹೆಸರು ಯಾವುದು ಅಂದರೆ ಯಲಬುರ್ಗಿ ಅಂತ ಇತ್ತು. ಅವರು ಮದುವೆ ಆದ ನಂತರ ಅವರು ಹೆಸರು ವೀಣಾ ಶಾಂತೇಶ್ವರ್ ಅಂತೇಳಿ ಗಂಡನ ಮನೆಯ ಒಂದು ಅಡ್ಡ ಹೆಸರು ಅವರಿಗೆ ಬಂದಿರತಕ್ಕಂಥ ನಾವು ಇಲ್ಲಿ ನೋಡ್ತೀವಿ. ಹಾಗಾಗಿ ಅವರು ವೀಣಾ ಯಲಬುರ್ಗಿ ಎಂಬ ಹುಟ್ಟು ಹೆಸರಿಂದ ಕಥಾಲೇಖನವನ್ನು ಆರಂಭವನ್ನು ಮಾಡಿರ್ತಕ್ಕಂಥವ್ರು. ತಮ್ಮ 4ನೇ ಕಥಾ ಸಂಕಲನದ ಹೊತ್ತಿಗೆ ಅವರು ಏನಾಗ್ತಾರೆ ಅಂತಂದರೆ ವಿವಾಹವನ್ನು ಮಾಡಿಕೊಳ್ತಾರೆ. ವಿವಾಹ ಜೀವನಕ್ಕೆ, ವೈವಾಹಿಕ ಜೀವನಕ್ಕೆ ಅವರು ಏನು ಮಾಡ್ತಾರೆ ಅಂದರೆ ಕಾಲಿಡ್ತಾರಲ್ಲ, ಆವಾಗ ಅವರು ವೀಣಾ ಯಲಬುರ್ಗಿ ಅಂತಕ್ಕಂಥ ಹೆಸರು ಹೋಗಿ ವೀಣಾ ಶಾಂತವೇಶ್ವರ್ ಅನ್ನುವಂಥ ಹೆಸರನ್ನು ಪಡ್ಕೊಳ್ತಾರೆ, ಅವರಿಗೆ ನಾಮಕರಣ ಆಗುತ್ತೆ. ಇವರು ಇಲ್ಲಿವರೆಗೂ ಒಟ್ಟು ಏನಂತಂದರೆ 5 ಕಥಾ ಸಂಕಲನಗಳಿಂದ ಸುಮಾರು 37 ಕಥೆಗಳನ್ನು ಬರೆದಿದ್ದಾರೆ. ಅವರು ಬರೆದಿರ್ತಕ್ಕಂಥ ಕಥಾ ಸಂಕಲನಗಳು 5 ಅನ್ನುವಂಥದ್ದನ್ನು ನಾವೇನು ಈಗಾಗಲೇ ತಿಳಿದುಕೊಂಡಿದ್ವಿ ಹಿಂದಿನ ವಿಡಿಯೋದಲ್ಲಿ. ಆ 5 ಕಥೆಗಳಿಂದ ಒಟ್ಟು 37 ಕಥೆಗಳನ್ನು ಅವರು ಏನು ಮಾಡಿದ್ದಾರೆ, ಬರೆದಿದ್ದಾರೆ. ಅವರು ಬರೆದಿರುವಂತಹ ಕಥೆಗಳನ್ನು ಅಂದರೆ ಕಥಾ ಸಂಕಲನಗಳನ್ನು ತಮಗೆ ಇನ್ನೊಮ್ಮೆ ನೆನಪಿಸೋದಾದರೆ, ವಿನಾರವರು ಒಟ್ಟು ಏನು 5 ಕಥಾ ಸಂಕಲನಗಳನ್ನು ಏನು ಹೊರತಂದಿದ್ದಾರಲ್ಲ, ಅದರಲ್ಲಿ ಮುಳ್ಳುಗಳು ಅಂತಕ್ಕಂಥ ಕಥಾ ಸಂಕಲನ 1968ರಲ್ಲಿ ಇದು ಪ್ರಕಟವಾಗಿದ್ದು, 2ನೇ ಕಥಾ ಸಂಕಲನ ಅದು ಕೊನೆಯ ದಾರಿ ಅಂತೇಳಿ 1972ರಲ್ಲಿ ಈ ಕೊನೆಯ ದಾರಿ ಎನ್ನುವಂತಹ ಕಥಾ ಸಂಕಲನ ಪ್ರಕಟವಾಗಿರುವಂಥದ್ದು. ಹಾಗೆಯೇ ಕವಲು ಅನ್ನುವಂತಹ ಇನ್ನೊಂದು ಕಥಾ ಸಂಕಲನ ಅದು 1976ರಲ್ಲಿ ಪ್ರಕಟವಾಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಹಾಗೆಯೇ ಹಸಿವು ಅನ್ನುವಂತಹ ಕಥಾ ಸಂಕಲನ 1984ರಲ್ಲಿ ಅದು ಪ್ರಕಟವಾಗಿದೆ. ಇನ್ನು ಬಿಡುಗಡೆ ಅನ್ನುವಂತಹದ್ದು 1994ರಲ್ಲಿ ಈ ಕಥಾ ಸಂಕಲನ ಪ್ರಕಟವಾಗಿದೆ. ಅವರ ಒಟ್ಟು ಈ 37 ಕಥೆಗಳನ್ನು ಏನು ಮಾಡಿದ್ದಾರೆ ಅಂದರೆ ಒಂದು ಸಮಗ್ರ ಕಥಾ ಸಂಕಲನ ಅನ್ನುವಂಥದ್ದು, ಅದನ್ನು ನಡೆದದ್ದೇ ದಾರಿ ಅನ್ನುವಂತಹ ಒಂದು ಅಡಿ ಬರಹದಡಿ ಶೀರ್ಷಿಕೆಯಡಿ ಅಂತ ಏನು ಅವರ ಸಮಗ್ರ ಕಥಾ ಸಂಕಲನವನ್ನು ನಾವು ನೋಡಲಿಕ್ಕೆ ಇಲ್ಲಿ ಸಾಧ್ಯತೆ ಇದೆ. ಹಾಗೆಯೇ ನಾನು ಮೊದಲೇ ಹೇಳಿದ ಹಾಗೆ ಇವರ ಅತಿಥಿ ಎಂಬ ಕತೆ ಏನಾಗಿದೆ ಅಂದರೆ ಪುಟ್ಟಣ್ಣ ಕಣ್ಗಾಲ್ ನಿರ್ದೇಶನವನ್ನು ಮಾಡಿರ್ತಕ್ಕಂಥ ಕಥಾಸಂಗಮ ಚಿತ್ರದಲ್ಲಿ ಏನಾಗಿದೆ ಅಂತಂದರೆ ಅದು ಬಳಕೆ ಆಗಿರುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೆಯೇ ಅವಳ ಸ್ವಾತಂತ್ರ್ಯ ಎನ್ನುವ ಇವರ ಕತೆ ಇದೆಯಲ್ಲ, ಈ ಕತೆ ನ್ಯೂಯಾರ್ಕ್ ಪ್ರೆಸ್ ಸಂಪಾದಿಸಿರುವಂತಹ ಅಂದರೆ ಅಮೆರಿಕದಲ್ಲಿರ್ತಕ್ಕಂಥ ನ್ಯೂಯಾರ್ಕ್ ಪ್ರೆಸ್ನವರು ಸಂಪಾದಿಸಿರುವಂಥ ವಿಶ್ವದ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕಥಾ ಸಂಕಲನ, ಬಹಳ ಮುಖ್ಯವಾಗಿರ್ತಕ್ಕಂಥ ಮಹಿಳೆಯರ ಕಥೆಗಳನ್ನು ಬರೀತಕ್ಕಂಥದ್ದನ್ನು ಅವರು ಏನು ಮಾಡಿದಾರೆ ಅಂತಾರೆ, ಒಂದು ಕಡೆಗೆ ಸಂಪಾದನೆಯನ್ನು ಮಾಡಿದಾರಲ್ಲ, ಆ ಸಂಪಾದಿತ ಕೃತಿಯಲ್ಲೂ ಕೂಡ ಏನಾಗಿದೆ ಅಂದರೆ ಇವರ ಒಂದು ಕಥೆಗಳು ಪ್ರಕಟವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗೆಯೇ ಅತ್ಯುತ್ತಮ ಮಹಿಳಾ ಬರಹಗಾರ ಶ್ರೇಣಿಯಲ್ಲಿ ಏನಾಗಿದೆ ಅಂದರೆ ಇವರ ಕಥೆ ಪ್ರಕಟವಾಗಿರ್ತಕ್ಕಂಥದ್ದನ್ನು ಇವರಿಗೆ ಒಂದು ಹೆಗ್ಗಳಿಕೆಯನ್ನು, ಒಂದು ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೆಯೇ ಇವರ ಬರೆದಿರ್ತಕ್ಕಂಥ ಆ ಕಥೆಗಳನ್ನು, ಕೃತಿಗಳನ್ನು ನಾವು ಅದರಲ್ಲಿ ಏನಿದೆ ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಅವರು ಮೊದಲು ಬರೆದಿರುವಂತಹ ಕಥಾ ಸಂಕಲನ ಯಾವುದು ಅಂದರೆ ಅದು ಮುಳ್ಳುಗಳು ಅಂತಕ್ಕಂಥ ಕಥಾ ಸಂಕಲನ. ಈ ಮುಳ್ಳುಗಳು ಕಥಾ ಸಂಕಲನದಲ್ಲಿ ಏನಿದೆ ಅಂದರೆ ಒಟ್ಟು 5 ಕಥೆಗಳು ಇರುವಂಥದ್ದನ್ನು ನಾವು ನೋಡ್ತೇವೆ. ಈ 5 ಕಥೆಗಳ ನಿರೂಪಕಿ ಏನಂತಂದರೆ ಅವಿವಾಹಿತ ಮಹಿಳೆಯಾಗಿದ್ದಾಳೆ. ಯಾಕಂದರೆ ವೀಣಾರವರು ಇನ್ನೂ ವೈವಾಹಿಕ ಜೀವನಕ್ಕೆ
ಅಡಿ ಇಡೋಕ್ಕಿಂತ ಪೂರ್ವದಲ್ಲಿ ಈ ಕಥಾ ಸಂಕಲನ ಹೊರ ಬಂದಿದ್ದ ಕಾರಣಕ್ಕೋಸ್ಕರ, ಅವರು ಬರೆದಿರೋ ಕಾರಣಕ್ಕೋಸ್ಕರ ಅವರ ಮೇಲೆ ಏನು ಪ್ರಭಾವ ಬೀರಿತ್ತು ಅಂತಾರೆ, ಅಲ್ಲಿ ಬರ್ತಕ್ಕಂಥ ಎಲ್ಲ ಪಾತ್ರಗಳು ಏನಾಗಿದ್ದಾವೆ ಅಂತಾರೆ, ಅವಿವಾಹಿತ ಆಗಿರ್ತಕ್ಕಂಥ ಯುವತಿಯರನ್ನು ಇವರೇನು ಮಾಡಿದ್ದಾರೆ ಅಂತಾರೆ, ಈ ಐದು ಕಥೆಗಳ ನಿರೂಪಕಿ ಆಗಿರ್ಬೋದು, ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವಾಗಿ ಎಲ್ಲವರು ಏನು ಮಾಡ್ತಾ ಇದ್ದಾರೆ ಅಂತಾರೆ, ಚಿತ್ರಿಸ್ತಾ ಹೋಗ್ತಾರೆ ಅನ್ನುವಂಥದ್ದು. ಹಾಗೆಯೇ ಈ ಕಥೆಗಳಲ್ಲಿನ ಪಾತ್ರಗಳು ಏನಿದಾವು ಅಂದರೆ, ವಿದ್ಯಾರ್ಥಿ ದೆಸೆಯಲ್ಲಿ ಪ್ರೀತಿ ಪ್ರೇಮದ ಬಲೆಗೆ ಸಿಕ್ಕು ಗಂಡಿನಿಂದ ಏನಾಗ್ತಾ ಹೋದವು ಅಂದರೆ ಮೋಸ ಹೋಗ್ತಕ್ಕಂಥವೇ, ಆ ರೀತಿಯಲ್ಲಿ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವಳನ್ನು ಚಿತ್ರಿಸ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ವಿದ್ಯಾರ್ಥಿ ದೆಸೆಯಲ್ಲಿ ಏನಾಗುತ್ತೆ ಅಂತಾರೆ, ಪ್ರೀತಿ ಪ್ರೇಮದ ಬಲೆಗೆ ಗಂಡು ಮತ್ತು ಹೆಣ್ಣು ಸಿಕ್ಕಿ ಹಾಕಿಕೊಳ್ತಾವಲ್ಲ, ಹೀಗೆ ಸಿಕ್ಕಿ ಹಾಕಿಕೊಂಡಾಗ ಅಲ್ಲಿ ಮೋಸಕ್ಕೆ ಯಾರು ಈಡಾಗ್ತಾರೆ ಅಂತಾರೆ, ಅಲ್ಲಿ ಹೆಣ್ಣು ಮೋಸ ಹೋಗ್ತಕ್ಕಂಥದ್ದು ಗಂಡಿನಿಂದ, ಆ ರೀತಿಯಾಗಿರ್ತಕ್ಕಂಥ ಒಂದು ಚಿತ್ರಣ ಇವರ ಮುಳ್ಳುಗಳು ಕಥಾ ಸಂಕಲನದಲ್ಲಿ ನಮಗೆ ಕಂಡುಬರುತ್ತೆ. ಹಾಗೆಯೇ ಪ್ರಶ್ನೆ ಅಂತಕ್ಕಂಥ ಇಲ್ಲಿ ಒಂದು ಕತೆ ಬರುತ್ತೆ. ಆ ಪ್ರಶ್ನೆ ಕಥೆಯ ಕಥಾನಾಯಕಿ ಯಾರು ಅಂದರೆ ಶಶಿ ಅಂತಕ್ಕಂಥವಳು. ಆ ಶಶಿಗೆ ಪ್ರೀತಿ ಪ್ರಣಯದ ಅಂತಕ್ಕಂಥ ಒಂದು ಅನುಭವದಲ್ಲಿ ಪ್ರೀತಿ ಆಗುತ್ತೆ, ಪ್ರೀತಿಯಿಂದ ಪ್ರಣಯ ಉಂಟಾಗುತ್ತೆ, ಆ ಪ್ರಣಯದಲ್ಲಿ ಏನಾಗುತ್ತೆ ಅಂದರೆ ಒಂದು ಆ ಅನುಭವ ಸಿಗುತ್ತಲ್ಲ, ಆ ಅನುಭವದಲ್ಲಿ ಏನಾಗಿದೆ ಕೇವಲ ಭ್ರಮೆ ಮಾತ್ರ ಇವರಿಗೆ ಸಿಕ್ಕಿದೆ ಅನ್ನುವಂಥ ಒಂದು ಪ್ರಶ್ನೆ ಅಂತಕ್ಕಂಥ ಕಥೆಯಲ್ಲಿ ಆ ರೀತಿ ಅವರು ಚಿತ್ರಿಸ್ತಾ ಹೋಗ್ತಾರೆ. ಹಾಗೆಯೇ ಅತಿಥಿ ಕಥೆ ಅಂತಕ್ಕಂಥದ್ದು ಈಗಾಗಲೇ ಅದು ಪುಟ್ಟಣ್ಣ ಕಣಗಾಲ್ ನಿರ್ದೇಶನದಲ್ಲಿ ಈ ಕಥೆ ಏನು ಹೊರಬಂದಿದೆ ಅಂದರೆ ಕಥಾ ಸಂಕಲನದಲ್ಲಿ ಬಳಕೆಯಾಗಿದೆ ಅನ್ನುವಂಥದ್ದನ್ನು ನಾನು ಏನು ಹೇಳಿದ್ದಲ್ಲ, ಈ ಅತಿಥಿ ಕಥೆ ಮಾತ್ರ ಏನಾಗಿದೆ ಅಂತಾರೆ, ಯೌವನಾವಸ್ಥೆಯ ಚಪಲತೆ. ಯೌವನಾವಸ್ಥೆಯಲ್ಲಿ ನಾವು ಏನಾಗ್ತೀವಿ ಅಲ್ಲ, ದಾರಿಯನ್ನು ತಪ್ತಾ ಇರ್ತಕ್ಕಂಥ ಸಂದರ್ಭವನ್ನು ನೋಡ್ತೀವಿ ಯೌವನಾವಸ್ಥೆಯಲ್ಲಿ. ಇಲ್ಲಿ ಯೌವನಾವಸ್ಥೆಯ ಚಪಲತೆ, ತೀವ್ರತೆಗಳಿಂದ ಪಾರಾದ ಪ್ರೌಢ ಅವಿವಾಹಿತ ಹೆಣ್ಣಿನ ಆತ್ಮಾವಲೋಕನವನ್ನು ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಮಾಡ್ತಾ ಇದ್ದಾರೆ, ಒಂದು ಆ ವಿಧಾನದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಇವರು ಆ ಕಥೆಯನ್ನು ಚಿತ್ರಿಸ್ತಾ ಹೋಗ್ತಾ ಇದ್ದಾರೆ. ಅಂದರೆ ಆ ಕಥೆಯಲ್ಲಿ ಬರ್ತಕ್ಕಂಥ ಪಾತ್ರ ಏನಂದರೆ, ಅವಳು ಕೊನೆವರೆಗೂ ಗಂಡನ್ನು ದ್ವೇಷ ಮಾಡ್ತಾ ಹೋಗ್ತಾಳೆ. ಆದರೆ ಕಥೆಯ ಅಂತ್ಯಕ್ಕೆ ಬಂದಾಗ ಅವಳ ಜೀವನ ಏನಾಯಿತು ಅನ್ನುವಂಥದ್ದು ಕೂಡ ನಾವು ಮುಂದಿನ ಹಂತದಲ್ಲಿ ಅದನ್ನು ನೋಡ್ಬೋದು. ಈ ಅತಿಥಿ ಕಥೆಯ ಕಥಾನಾಯಕಿ ಯಾರು ಅಂತಂದರೆ ಪ್ರೊಫೆಸರ್ ಲೀಲಾವತಿ ಅಂತೇಳಿ. ಅವಳು ಅವಿವಾಹಿತಳಾಗಿರ್ತಾಳೆ, ಆ ಅತಿಥಿ ಅಂತಕ್ಕಂಥ ಕಥೆಯ ಕಥಾನಾಯಕಿ ಇವಳು. ಈ ಲೀಲಾವತಿ ಇದ್ದಾಳಲ್ಲ, ಇವಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪ್ರಜ್ಞೆ ಇದೆ ಅಂತಂದರೆ, ಆ ಪ್ರಜ್ಞೆ ತನ್ನ ಕಣ್ಣರಿಕೆಯಲ್ಲಿರ್ತಕ್ಕಂಥ ಅಂದ್ರೆ ತನ್ನ ಚೌಕಟ್ಟಿಗೆ ಒಳಪಟ್ಟಿರ್ತಕ್ಕಂತಹ ಕಾಲೇಜು ಹುಡುಗಿಯರ ರೊಮ್ಯಾಂಟಿಕ್ ಸಂಬಂಧಗಳ ಅರಿವಿಕೆ ಹಾಗೂ ಅವರಿಂದ ತನ್ನ ಬದುಕಿನಲ್ಲಾಗುವ ತಲ್ಲಣಗಳಾಗ್ತವಲ್ಲ ಆ ತಲ್ಲಣಗಳ ಸುತ್ತ ಹೆಣೆಯಲಾಗಿದೆ. ಇವಳು ಅವಿವಾಹಿತ ಇರ್ತಾಳೆ, ಅವಿವಾಹಿತ ಇದ್ದಾಗ ತನ್ನ ವಿದ್ಯಾರ್ಥಿಗಳು ಪ್ರೀತಿ ಪ್ರಣಯದ ಬಗ್ಗೆ ಪ್ರೇಮದ ಬಗ್ಗೆ ಏನು ಮಾತುಗಳನ್ನು ಆಡ್ತಾ ಇರ್ತಾಳ, ಅದರ ಬಗ್ಗೆ ಏನಾಗ್ತದೆ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಭ್ರಮೆಯನ್ನು ಹೊಂದಿರ್ತಾರೆ. ಅದರಿಂದ ಬದುಕಿನಲ್ಲಿ ಆಗ್ತಕ್ಕಂಥ ತಲ್ಲಣಗಳು ಯಾವ ರೀತಿಯಾಗಿರ್ತಾವೆ ಅನ್ನೋದರ ಕುರಿತೇ ಈ ಅತಿಥಿ ಅಂತಕ್ಕಂಥ ಕತೆ ಮಾತನಾಡ್ತಾ ಹೋಗುತ್ತೆ ಅನ್ನುವಂಥದ್ದು ನೋಡ್ಬೋದು. ಆದರೆ ಲೀಲಾವತಿ ತನ್ನ ಜೀವನದಲ್ಲಿ ಯೌವನದಲ್ಲಿ ಆಮೇಲೆ ಮಧ್ಯ ವಯಸ್ಕಕ್ಕೆ ಬಂದಾಗ ಅವಳು ಮದುವೆಯನ್ನು ಮಾಡ್ಕೋ ಅಂತ ಹೇಳಿದ್ರು ಕೂಡ ಮದುವೆಯನ್ನು ಆಗಲ್ಲ. ಇಲ್ಲಿ ಅವಳೇನು ಮಾಡ್ತಾ ಇದ್ದಾರೆ, ನಾನು ಒಬ್ಬಳೇ ಬದುಕಿ ತೋರಿಸಬಲ್ಲೆ, ನನಗೆ ಗಂಡಿನ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಏನು ಮಾತನಾಡ್ತಾ ಹೋಗ್ತಾಳಲ್ಲ ಆ ಕಥೆಯಲ್ಲಿ, ಕೊನೆಯಲ್ಲಿ ಅವಳೇನ ಭ್ರಮ ನಿರಸನಕ್ಕೆ ಒಳಗಾಗಿಬಿಡ್ತಾಳೆ. ಕೊನೆಯಲ್ಲಿ ಯಾವ ರೀತಿಯಾಗಿ ಇವರು ಚಿತ್ರಿಸ್ತಾರೆ ಈ ಕಥೆಯನ್ನು ಅಂತಂದರೆ, ಒಂದು ಹೆಣ್ಣಿಗೆ ಒಂದು ಗಂಡು ಅನಿವಾರ್ಯ ಎಂತಕ್ಕಂಥದ್ದು, ಅವಳ ಬದುಕಿಗೆ ಅವಳ ಬದುಕು ಪರಿಪೂರ್ಣ ಆಗಬೇಕು, ಅವಳ ಬದುಕು ಒಂದು ಒಂದು ರಕ್ಷಣೆಯಲ್ಲಿ ಬರಬೇಕು ಅಂತಂದರೆ ಸಿಗಬೇಕು ಅಂದರೆ ಅವಳು ಏನು ಮಾಡ್ತಾ ಇದ್ದಾರೆ, ಅವಳಿಗೆ ಒಂದು ಗಂಡು ಅನಿವಾರ್ಯ ಅನ್ನುವಂಥದ್ದು ಕೊನೆಗೆ ಈ ಅಂತಿಮವಾಗಿ ನಮಗೆ ಈ ಕಥೆಯಿಂದ ಕಂಡುಬರುತ್ತೆ. ಮುಂದೆ ಮುಳ್ಳುಗಳು ಅಂತಕ್ಕಂಥ ಕಥೆಯಲ್ಲಿ ಏನಾಗುತ್ತೆ ಅಂದರೆ, ಯುವತಿಯ ಭಗ್ನ ಮನಸ್ಥಿತಿಯನ್ನು ಅದನ್ನು ಉದ್ವಿಗ್ನಪೂರ್ಣ ಅನಿಸಿಕೆಗಳು ಆ ಕಥೆಗೆ ಏನು ಮಾಡ್ತಾ ಇದ್ದಾವೆ ಅಂತಂದರೆ ಒಂದು ಹೊಸತನವನ್ನು ಕಟ್ಟಿಕೊಡ್ತಾವೆ. ಯಾವ ಕಥೆಯಲ್ಲಿ ಅಂದರೆ ಅದು ಮುಳ್ಳುಗಳು ಅಂತಕ್ಕಂಥ ಒಂದು ಕಥೆಯಲ್ಲಿ. ನಾವು ನಂತರದಲ್ಲಿ ಕೊನೆಯ ದಾರಿ ಎನ್ನುವಂತಹ ಕಥಾ ಸಂಕಲನವನ್ನು ನಾವು ನೋಡೋದಾದರೆ, ಇದು ವೀಣಾ ಅವರ ಬರೆದಿರುವಂತಹ ಎರಡನೆಯ ಕಥಾ ಸಂಕಲನ ಇದಾಗಿದೆ.
ಈ ಕಥಾಸಂಕಲನದಲ್ಲಿ ಒಟ್ಟು 6 ಕಥೆಗಳು ಇದ್ದಾವೆ. ಅವರ ಮೊದಲು ಮುಳ್ಳುಗಳು ಕಥೆಯಲ್ಲಿ ಕಥಾಸಂಕಲನದಲ್ಲಿ 5 ಕಥೆಗಳಿದ್ವು. ಈ ಕೊನೆಯ ದಾರಿ ಎನ್ನುವಂತಹ ಕಥಾಸಂಕಲನದಲ್ಲಿ ಏನಿದಾವು ಅಂದರೆ 6 ಕಥೆಗಳಿಂದ ಈ ಒಂದು ಕಥಾಸಂಕಲನ ಪ್ರಕಟವಾಗಿರುವಂಥದ್ದು. ಈ 6 ಕಥೆಗಳ ನಿರೂಪಕಿ ಏನು ಅಂತಂದರೆ ಇಲ್ಲಿ ಪ್ರೌಢ ಸ್ತ್ರೀ ಸ್ವಲ್ಪ ಏನಂದರೆ ಮೆಚ್ಯೂರ್ಡ್ ಸ್ಟೇಜಿಗೆ ಬಂದಿರತಕ್ಕಂಥ ಪಾತ್ರಗಳನ್ನು ನಾವು ಈ 6 ಕಥೆಗಳಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಸ್ತ್ರೀ ಅಂದರೆ ಅವಳ ಪ್ರಜ್ಞೆಗೆ ಬರ್ತಕ್ಕಂಥ ಗಂಡು ಹೆಣ್ಣಿನ ಸಂಬಂಧದ ಕೆಲವು ಮಾನವೀಯ ಅಮಾನವೀಯ ದ್ವಂದ್ವಗಳ ಮಾದರಿ ಪಾತ್ರಗಳು ಕೂಡ ಇಲ್ಲಿದ್ದಾವೆ. ಅಂದರೆ ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ ಇಲ್ಲಿ ಒಂದು ಇಲ್ಲಿ ಬರ್ತಕ್ಕಂಥ ಪಾತ್ರಗಳಿಗೆ ಏನಿದೆ ಅಂತಂದರೆ ಒಂದು ರೀತಿಯ ಗೊಂದಲ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಯಾಕೆ ಆ ಗೊಂದಲ ಆಗುತ್ತೆ ಅಂತಂದರೆ ಇಲ್ಲಿ ಬರ್ತಕ್ಕಂಥ ಆ ಕಥಾನಾಯಕಿ ಅಥವಾ ನಿರೂಪಕಿ ಅಂತ ನಾವೇನು ಹೇಳ್ತಾ ಇದ್ದೇವಲ್ಲ, ಅವಳು ಪ್ರೌಢ ಸ್ತ್ರೀ ಹಂತದಲ್ಲಿ ಇದ್ದಾಳೆ. ಅವಳಿಗೆ ಒಂದು ರೀತಿಯಾಗಿರ್ತಕ್ಕಂಥ ಗೊಂದಲದಲ್ಲಿ ಇರ್ತಕ್ಕಂಥ ಮನಸ್ಥಿತಿ ಇರೋ ಹಾಗೆ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಕಥಾಸಂಕಲನದಲ್ಲಿ ಅವರು ಕಥೆಗಳನ್ನು ಕಟ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ಅವಳಲ್ಲಿ ಏನಿದೆ ಅಂತಂದರೆ ಒಂದು ಪ್ರಜ್ಞೆಗೆ ಬರ್ತಕ್ಕಂಥ ಗಂಡು ಹೆಣ್ಣಿನ ಸಂಬಂಧ ಒಂದು ಏನು ಮಾಡ್ತಾ ಇದ್ದಾಳೆ, ಒಂದು ಕ್ರಿಟಿಸೈಸ್ ಮಾಡ್ತಾ ಇದ್ದಾಳೆ, ಒಂದು ವಿಮರ್ಶೆಯನ್ನು ಹೊರಹಾಕ್ತಾ ಇದ್ದಾಳೆ ಅವಳು ಇಲ್ಲಿ ಈ ಕಥೆಗಳಲ್ಲಿ. ಅವುಗಳನ್ನು ಒಂದು ಮಾನವೀಯ ಮತ್ತು ಅಮಾನವೀಯ ನೆಲೆಯಲ್ಲಿ ಒಂದು ದ್ವಂದ್ವ ಹೋಯ್ದಾಡ್ತಾ ಇದೆ ಅವು. ಅದನ್ನು ಯಾವ ರೀತಿಯಾಗಿ ನಾವು ನೋಡ್ಬೋದು ಅಂತಂದರೆ ಮಾನವೀಯ ಮತ್ತು ಅಥವಾ ಅಮಾನವೀಯ ದ್ವಂದ್ವಗಳ ಮಾದರಿ ಎಲ್ಲೇ ಇರ್ತಕ್ಕಂಥ ಪಾತ್ರಗಳು ಈ ಕೊನೆಯ ದಾರಿ ಅನ್ನುವಂಥ ಕಥಾಸಂಕಲನದಲ್ಲಿ ನಮಗೆ ಓದಲಿಕ್ಕೆ ಸಿಗ್ತವೆ. ಹಾಗೆಯೇ ಪರಿಪೂರ್ಣ ಗಂಡಸು ಅಥವಾ ಪರಿಪೂರ್ಣ ಹೆಂಗಸು ಎಂಬ ಪ್ರಶ್ನೆಗೆ ಉತ್ತರ ಎಂಬಂತೆ ಕೊನೆಯ ದಾರಿ ಹಾಗೂ ಹೊರಟು ಹೋದವನು ಕಥೆಗಳಲ್ಲಿ ಅಲ್ಲಿ ಬರ್ತಕ್ಕಂಥ ಮುಖ್ಯ ಪಾತ್ರಗಳಲ್ಲಿ ನಾವು ಏನು ಮಾಡ್ತೇವೆ, ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಒಂದು ಸ್ಥಿತಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಯಾವುದು ಅಂದರೆ ಪರಿಪೂರ್ಣ ಗಂಡಸು ಮತ್ತು ಪರಿಪೂರ್ಣ ಹೆಂಗಸು ಅಂತಕ್ಕಂಥದ್ದು ಇದು ಇರಲಿಕ್ಕೆ ಸಾಧ್ಯನಾ? ಹಾಗಾದರೆ ಇದ್ದರೆ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಈ ಕಥಾಸಂಕಲನದಲ್ಲಿ ನಮಗೇನಾಗುತ್ತೆ ಅಂದರೆ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಅದು ಏನಂದರೆ ಆ ರೀತಿ ಪ್ರಶ್ನೆಗಳು ಬರ್ತಾವಲ್ಲ, ಹಾಗಾದರೆ ಪರಿಪೂರ್ಣ ಪರ್ಫೆಕ್ಟ್ ಅಂತಂದರೆ ಯಾರು, ಅದರಲ್ಲಿ ಗಂಡಸೋ ಅಥವಾ ಹೆಂಗಸೋ ಅನ್ನುವಂಥ ಏನು ನಾವು ಈ ರೀತಿ ವಿಭಿನ್ನತೆಯನ್ನು ನಾವು ಕಾಣ್ತೇವಲ್ಲ ಅಂಥದ್ರಲ್ಲಿ ಆ ರೀತಿಯಾಗಿರ್ತಕ್ಕಂಥ ಎದ್ದಿರ್ತಕ್ಕಂಥ ಉಂಟಾಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಎಂಬಂತೆ ನಮಗೇನಾಗಿದೆ ಅಂದರೆ ಇಲ್ಲಿ ಕೊನೆಯ ದಾರಿ ಹಾಗೂ ಹೊರಟು ಹೋದವನು ಅನ್ನುವಂಥ ಕಥೆಗಳ ಮುಖ್ಯ ಪಾತ್ರಗಳಲ್ಲಿ ನಾವು ಈ ಸ್ಥಿತಿಯನ್ನು ಆ ಪ್ರಶ್ನೆಗೆ ಉತ್ತರ ಸಿಗುತ್ತೋ ಇಲ್ವೋ ಅನ್ನುವಂಥದ್ದು ನಾವು ಈ ಕಥೆಯನ್ನು ಓದಿದಾಗ ನಮಗೆ ಗೊತ್ತಾಗುತ್ತೆ. ಹಾಗೆಯೇ ಇಲ್ಲಿನ ಪಾತ್ರಗಳು ಏನಾಗ್ತವೆ ಇದಾವೋ ಅಂದರೆ ಭಗ್ನ ಪ್ರೀತಿಗೆ ಒಳಗಾದರು. ಇಲ್ಲಿನ ಪಾತ್ರಗಳು ಹೆಂಗಿದಾವೆ ಅಂದರೆ ಭಗ್ನ ಪ್ರೀತಿಗೆ ಒಳಗಾದರೂ ಅವರಲ್ಲಿ ಅದನ್ನು ಅರೆತು ಮುನ್ನಡೆಯುವ ಒಂದು ವಿವೇಕವನ್ನು ಹೊಂದಿರತಕ್ಕಂಥದ್ದು. ಯಾಕೆ ಈ ರೀತಿ ಈ ಕಥೆಗಳಲ್ಲಿ ನಾವು ಈ ರೀತಿಯ ಒಂದು ಛಾಯೆಯನ್ನು ಕಾಣ್ತಾ ಇದ್ದೇವೆ ಅಂತಂದರೆ ಇಲ್ಲಿ ಲೇಖಕಿ ಹೋಗ್ತಾ ಹೋಗ್ತಾ ಪ್ರೌಢ ಪಾತ್ರಗಳ ಕಡೆಗೆ ಗಮನವನ್ನು ಹರಿಸ್ತಾ ಇದ್ದಾಳೆ ಅನ್ನುವಂಥದ್ದು ನಾವು ಗಮನಿಸ್ಬೋದು. ಅವಳ ಪ್ರಜ್ಞೆನೂ ಕೂಡ ಏನಾಗ್ತಾ ಇದೆ ಅಂದರೆ ಒಂದು ಮೆಚ್ಯೂರ್ಡ್ ಸ್ಟೇಜ್ಗೆ ಬಂದು ನಿಂತಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿನ ಎಲ್ಲ ಪಾತ್ರಗಳು ಪ್ರೀತಿಯಲ್ಲಿ ಫೇಲ್ಯೂರ್ ಆದರೂ ಕೂಡ, ಆ ಪ್ರೀತಿಯಲ್ಲಿ ಭ್ರಮ ನಿರಸನಕ್ಕೆ ಒಳಗಾದರೂ ಸಹ ಏನಾಗ್ತಾ ಇದ್ದವು ಅಂತಂದ್ರೆ ಅವುಗಳನ್ನು ಅರಿತುಕೊಂಡು ಉದ್ವೇಗಕ್ಕೆ ಒಳಗಾಗದೇ ಇದೇ ನಮ್ಮ ಜೀವನ ಅಂತಕ್ಕಂಥದ್ದನ್ನು ನಂಬಿಕೊಂಡು ಹೋಗ್ದೇ ಏನು ಮಾಡ್ತಾ ಇದ್ದವು ಅಂತಂದರೆ ಅವುಗಳನ್ನು ತಿಳ್ಕೊಂಡು ತಮ್ಮಲ್ಲಿನೇ ಒಂದು ಆತ್ಮಾವಲೋಕನವನ್ನು ನಾವು ಮಾಡಿಕೊಂಡು ಏನಾಗ್ತಾ ಇದೆ ಅಂದರೆ ಮುನ್ನಡೆತಕ್ಕಂಥದ್ದು. ಓ, ಬದುಕು ಅಂತಕ್ಕಂಥದ್ದು ಇದರ ಆಚೆಗೆ ಇದೆ ಅನ್ನುವಂಥದ್ದು, ಇದರ ಆಚೆಗೆ ಬದುಕು ನಮ್ಮದು ಚಾಚಿದೆ ಅನ್ನುವಂತಹ ಒಂದು ಛಾಯೆಯನ್ನು ನಾವು ಈ ಕಥಾಸಂಕಲನದಲ್ಲಿ ನೋಡಲಿಕ್ಕೆ ಒಂದು ವಿವೇಕ ಇದೆ ಆ ಪಾತ್ರಗಳಲ್ಲಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಭ್ರಮ ನಿರಸನಕ್ಕೆ ಒಳಗಾಗಿ ಒಂದು ಯಾವುದೇ ಅಹಿತಕರ ಘಟನೆಗಳಿಗೆ ಈ ಪಾತ್ರಗಳು ಒಳಗಾಗಲ್ಲ. ಇಲ್ಲಿ ಒಂದು ವಿವೇಕವನ್ನು ಹೊಂದಿವೆ, ಜೀವನ ಇದೆ ಅಲ್ಲ, ಇನ್ನೂ ಇದರ ಆಚೆಗೂ ನಮ್ಮ ಬದುಕು ಚಾಚಿಕೊಂಡಿದೆ ಅನ್ನುವಂಥ ಒಂದು ವಿವೇಕವನ್ನು ಇಲ್ಲಿನ ಪಾತ್ರಗಳು ಹೊಂದಿವೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೆಯೇ ಇಲ್ಲಿ ಗಂಡಿನಲ್ಲಿ ಹೆಣ್ಣು ಅಪೇಕ್ಷಿಸುವುದು ಏನು? ಈಗ ಗಂಡು ಹೆಣ್ಣಿಗೆ ಆಗಿರ್ತಕ್ಕಂಥ ಸ್ನೇಹದಲ್ಲಿ ಪ್ರೀತಿಯಲ್ಲಿ ಹೆಣ್ಣು ಗಂಡಿನಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಳೆ, ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದಾಳೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಈ ಕಥಾಸಂಕಲನದಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ.
ಹಾಗಾಗಿ ಇಲ್ಲಿ ಗಂಡಿನಲ್ಲಿ ಹೆಣ್ಣು ಅಪೇಕ್ಷಿಸುವುದು ವೈಯಕ್ತಿಕ ಕಾಮನಿಗೂ ಮೀರಿದ ಒಂದು ಮಾನವೀಯ ಔನ್ನತ್ಯವನ್ನು ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಅಂದರೆ ಪ್ರೌಢ ಮಟ್ಟದ ನಿಷ್ಕಾಮ ಕಳಕಳಿ ಕಾಳಜಿಯ ವರ್ತನೆಯನ್ನು ನಾವು ಇಲ್ಲಿನ ಪಾತ್ರಗಳು ಏನ ಹೊರಹಾಕ್ತವೋ ಆ ರೀತಿಯಾಗಿರ್ತಕ್ಕಂಥ ಒಂದು ಛಾಯೆಯನ್ನು ಹೊರಹಾಕ್ತವೋ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಂದರೆ ಹೆಣ್ಣಾಗಿರ್ತಕ್ಕಂಥವಳು ಗಂಡಿನಿಂದ ಏನನ್ನು ಹೆಚ್ಚಾಗಿ ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದಾಳೆ, ಅದು ಪ್ರೀತಿಯನ್ನು ಅಥವಾ ಏನಾದರೂ ಒಂದು ವಸ್ತುವನ್ನು ಅಂತಕ್ಕಂಥದ್ದನ್ನು, ಅಥವಾ ಅಲ್ಲಿ ಹೇಳ್ತಾ ಇದ್ದಾಳೆ ಯಾವ ರೀತಿ ಅಂದರೆ ಮಾನವೀಯ ಔನ್ನತ್ಯವನ್ನು ಮೀರಿರ್ತಕ್ಕಂಥ ಒಂದು ಶುದ್ಧವಾಗಿರ್ತಕ್ಕಂಥ ಪ್ರೀತಿಯನ್ನು. ಆ ಪ್ರೀತಿ ಅನ್ನೋದರಲ್ಲಿ ಕೂಡ ನಾವು ಶುದ್ಧತೆ ಅಂತಕ್ಕಂಥ ಬಳಸ್ಬೋದಲ್ಲ, ಶುದ್ಧವಾಗಿರ್ತಕ್ಕಂಥ ಒಂದು ಪ್ರೀತಿಯನ್ನು ಅವಳು ನಿರೀಕ್ಷೆಯನ್ನು ಮಾಡೋಳಾಗಿರ್ತಾಳೆ. ಅದಕ್ಕೆ ಅವನು ಸದಾ ನನ್ನನ್ನು ಕಾಳಜಿ ಮಾಡಲಿ ಅನ್ನುವಂಥ ಒಂದು ಏನಿದೆ ಅಂದರೆ ಅವಳ ವರ್ತನೆ ಇಲ್ಲಿ ಪಾತ್ರಗಳ ಮೂಲಕ ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ. ಈ ತರಹದ ಪ್ರೀತಿ ಭಾವ ಏನಾಗ್ತಾ ಇದೆ ಅಂದರೆ ವೀಣಾರವರ ಕಥಾ ಸಾಹಿತ್ಯದಲ್ಲಿ ಅಪೂರ್ವವಾಗಿ ವ್ಯಕ್ತವಾಗಿರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಯಾಕಂದರೆ ವೀಣಾ ಒಬ್ಬ ಮಹಿಳಾ ಸಂವೇದನೆಯನ್ನು ಮಹಿಳಾ ಪರವಾಗಿರ್ತಕ್ಕಂಥ ಕಾಳಜಿಯನ್ನು ಹೊಂದಿರೋ ಕಾರಣಕ್ಕೋಸ್ಕರವಾಗಿ ಏನಾಗ್ತಾ ಇದೆ ಅಂದರೆ ಇಲ್ಲಿ ಎಲ್ಲವೂ ಕೂಡ ಗಂಡನ್ನು ವಿರೋಧ ಮಾಡುವುದರ ಜೊತೆ ಜೊತೆಯಲ್ಲಿ ಅಂದರೆ ಗಂಡಿನ ಒಂದು ಏನು ಮೂಲ ಮನೋಭಾವ ಇದೆಯಲ್ಲ, ಪುರುಷ ಪ್ರಧಾನ ಸಮಾಜತೆ ಅಂತ ನಾವು ಕರಿತಾ ಇದ್ದೇವಲ್ಲ, ಆ ಪುರುಷ ಪ್ರಧಾನ ಸಮಾಜವನ್ನು ಪುರುಷ ಪ್ರಧಾನತೆಯನ್ನು ಅಲ್ಲಗಳೆಯುವುದರ ಮೂಲಕ ಏನು ಮಾಡ್ತಾ ಇದ್ದಾಳೆ ಅಂದರೆ ಒಂದು ಇಲ್ಲಿ ಹೆಣ್ಣಿಗೆ ಒಂದು ನ್ಯಾಯವನ್ನು ಈ ಕಥೆಗಳ ಮೂಲಕ ಅವಳ ದ್ವಂದ್ವತೆಯನ್ನು ಅವಳ ಹೊಯ್ದಾಟವನ್ನು ಅವಳ ಮನಸ್ಥಿತಿಯನ್ನು ಒಂದು ಚಿತ್ರಿಸ್ತಕ್ಕಂಥ ಒಂದು ಅವರ ಒಂದು ನಿರೂಪಣಾ ಶೈಲಿ ಇದೆಯಲ್ಲ. ಹಾಗಾಗಿ ಈ ಎಲ್ಲ ತರಹದ ಒಂದು ಏನು ಮಾಡ್ತಾ ಇದ್ದಾವೆ ಅಂತಂದರೆ ಪ್ರೀತಿಭಾವ ವೀಣಾರವರ ಕಥಾ ಸಾಹಿತ್ಯದಲ್ಲಿ ಈ ರೀತಿ ಅಪೂರ್ವವಾಗಿ ವ್ಯಕ್ತವಾಗಿರ್ತಕ್ಕಂಥದ್ದು ನಾವು ಇಲ್ಲಿ ಗಮನಿಸಬಹುದು. ಹಾಗೆಯೇ ಅವರ ಇನ್ನೊಂದು ಕಥಾ ಸಂಕಲನವನ್ನು ನಾವು ಇಲ್ಲಿ ನೋಡೋದಾದರೆ ಬಿಡುಗಡೆ ಎನ್ನುವಂತಹ ಒಂದು ಕಥಾ ಸಂಕಲನ. ಈ ಕಥಾ ಸಂಕಲನದಲ್ಲಿ ಒಟ್ಟು 10 ಕಥೆಗಳಿವೆ. ಇಲ್ಲಿ ವೀಣಾ ಅವರ ಜೀವನಾನುಭವ ಏನಾಗಿದೆ ಅಂದರೆ ಒಂದು ಪ್ರಬುದ್ಧತೆಗೆ ಬಂದಿದೆ, ಪಕ್ವತೆಗೆ ಬಂದಿದೆ. ಆ ಪಕ್ವತೆಯನ್ನು ಆ ದೃಷ್ಟಿಕೋನದಿಂದ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಇಲ್ಲಿ ಇರ್ತಕ್ಕಂಥ ಕಥೆಗಳನ್ನು ಒಂದು ರೀತಿ ವೈವಿಧ್ಯಮಯವಾಗಿ ಅವರು ಚಿತ್ರಿಸ್ತಾ ಕಟ್ತಾ ಹೋಗ್ತಾರೆ ಅನ್ನುವಂಥದ್ದು. ಇಲ್ಲಿಯ ಬಹುತೇಕ ಕಥೆಗಳ ನಿರೂಪಕಿ ಏನಾಗಿದೆ ಅಂದರೆ ವಿವಾಹಿತೆ, ವಿವಾಹವನ್ನು ಹೊಂದಿರತಕ್ಕಂಥ ಮಹಿಳಾ ಪಾತ್ರಗಳನ್ನು ನಾವು ಬಿಡುಗಡೆ ಅನ್ನುವಂಥ ಕಥಾ ಸಂಕಲನದಲ್ಲಿ ಓದಲಿಕ್ಕೆ ಸಾಧ್ಯತೆ ಇದಾವು. ಮಹಿಳೆಯಾಗಿರುವುದರಿಂದ ಏನಂದರೆ ಹೆಣ್ಣು ವಿವಾಹಿತ ಮಹಿಳೆಯಾಗಿರುವುದರಿಂದ ಇಲ್ಲಿ ಬರ್ತಕ್ಕಂಥ ಪಾತ್ರಗಳು ಕುಟುಂಬ ವ್ಯವಸ್ಥೆ, ದಾಂಪತ್ಯ ಜೀವನದಲ್ಲಿ ತಲೆದೋರುವ ಸಂಬಂಧಗಳ ಸಮಸ್ಯೆ ಹಾಗೂ ಬಿಕ್ಕಟ್ಟುಗಳ ಕುರಿತು ಕಥೆಗಳು ಇಲ್ಲಿ ಕಲ್ಪಿತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಬರ್ತಕ್ಕಂಥ ಪಾತ್ರಗಳು ಏನಾಗಿದ್ದಾವೆ ಅಂತಂದರೆ ಎಲ್ಲ ಪಾತ್ರಗಳು ವಿವಾಹಿತ ಸ್ತ್ರೀಯನ್ನು ಕುರಿತಿರ್ತಕ್ಕಂಥವು, ವಿವಾಹಿತ ಮಹಿಳೆಯನ್ನು ಕುರಿತಿರ್ತಕ್ಕಂಥದ್ದು. ಹಾಗಾಗಿ ಆ ಮಹಿಳೆ ಕುಟುಂಬ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಇದ್ದಾಳೆ, ಅವಳು ಅವಳಿಗೆ ಅವಳದೇ ಆಗಿರ್ತಕ್ಕಂಥ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇದೆಯಾ, ಆಮೇಲೆ ಕುಟುಂಬ ಅಂತಕ್ಕಂಥದ್ದು ಅವಳ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಭಾವವನ್ನು ಪರಿಣಾಮವನ್ನು ಉಂಟು ಮಾಡಿದವು, ಆಮೇಲೆ ದಾಂಪತ್ಯ ಜೀವನದಲ್ಲಿ ತಲೆದಿರ್ತಕ್ಕಂಥ ಸಮಸ್ಯೆಗಳು, ಆ ಸಂಬಂಧಗಳಲ್ಲಿರ್ತಕ್ಕಂಥ ಸಮಸ್ಯೆಗಳಿದಾವಲ್ಲ, ಆ ಸಂಬಂಧಗಳಿಂದ ಉಂಟಾಗ್ತಕ್ಕಂಥ ಬಿಕ್ಕಟ್ಟುಗಳನ್ನು ಕುರಿತು ಈ ಕಥೆಗಳು ಏನಾಗಿದವು ಅಂದರೆ ಚಿತ್ರಿತವಾಗಿರ್ತಕ್ಕಂಥದ್ದು, ಕಲ್ಪಿತವಾಗಿರ್ತಕ್ಕಂಥದ್ದು. ಆಮೇಲೆ ಗಂಡನ ದೌರ್ಜನ್ಯ ದಬ್ಬಾಳಿಕೆಗಳಿಂದ ನಲುಗಿ ಹೋಗಿರ್ತಕ್ಕಂಥ ಒಬ್ಬಳು ಹೆಣ್ಣೊಬ್ಬಳ ಮನಸ್ಥಿತಿ ಯಾವ ರೀತಿಯಾಗಿ ಇರಬಹುದು ಅನ್ನುವಂತಹ ಒಂದು ಕಥಾಭಾಗಗಳನ್ನು ಕಥೆಗಳನ್ನು ನಮಗೆ ಇಲ್ಲಿ ಏನಂದರೆ ಈ ಬಿಡುಗಡೆ ಕಥಾ ಸಂಕಲನದಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ಆ ಕಥೆಯನ್ನೇ ಹೊತ್ತಿರ್ತಕ್ಕಂಥದ್ದು ಯಾವುದು ಅಂದರೆ ಅದು ಬಿಡುಗಡೆ ಅಂತಕ್ಕಂಥ ಕತೆ. ಆ ಕಥೆಯಲ್ಲಿ ಏನಾಗಿದೆ ಅಂದರೆ ಗಂಡನಿಂದ ಶೋಷಣೆಗೆ ಒಂದು ಹೆಣ್ಣು ಇಲ್ಲಿ ಒಳಗಾಗಿದ್ದಾಳೆ, ದೌರ್ಜನ್ಯಕ್ಕೆ ಅವಳು ದಬ್ಬಾಳಿಕೆಗೆ ಒಳಗಾಗಿದ್ದಾಳೆ, ಅದರಿಂದ ಅವಳು ನಲಗಿ ಹೋಗಿದ್ದಾಳೆ. ಆ ಬಿಡುಗಡೆ ಕಥೆಯ ಈ ಕಥಾನಾಯಕಿದಾಳಲ್ಲ ಕೊನೆಗೆ ಗಂಡನ ಸಾವಿನೊಂದಿಗೆ ಏನಾಗ್ತಾ ಇದೆ ಅಂತಾರೆ, ಈ ಎಲ್ಲದರಿಂದಲೂ ಕೂಡ ಅವಳು ಬಿಡುಗಡೆಯನ್ನು ಹೊಂದಿ ಸ್ವತಂತ್ರವಾಗಿ ಬದುಕನ್ನು ನಡೆಸ್ತಕ್ಕಂಥ ಪಾತ್ರ ಯಾವುದು ಅಂದರೆ ಅಲ್ಲಿ ಸರೋಜಾ ಅಂತಕ್ಕಂಥ ಪಾತ್ರ. ಅವಳು ಮದುವೆಯಾಗಿ ಹೊಸದನದಿಂದ ಹಿಡ್ಕೊಂಡು ಗಂಡನ ಸಾವಿನವರೆಗೂ ಏನಾಗ್ತಾ ಇದ್ದಾಳೆ ಅಂತಂದರೆ ಗಂಡನ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥವಳು, ದಬ್ಬಾಳಿಕೆಗೆ ಒಳಗಾಗಿರ್ತಕ್ಕಂಥವಳು, ಆಮೇಲೆ
ಅವಳ ವೇದನೆಗೆ ಒಳಗಾಗಿರ್ತಕ್ಕಂಥವಳು, ಎಲ್ಲವೂ ಕೂಡ ಎಲ್ಲಿ ಬಿಡುಗಡೆ ಹೊಂತಾಳೆ ಇದ್ದಾಳೆ ಅಂತಂದರೆ, ಆ ಗಂಡನ ಸಾವಿನೊಂದಿಗೆ ಏನಾಗ್ತಾ ಇದ್ದಾಳೆ ಅಂತಂದರೆ ಅವಳು ಬಿಡುಗಡೆಯನ್ನು ಹೊಂತಾ ಇದ್ದಾಳೆ. ಏನಂದರೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯಗಳಿಂದ ಅನ್ನುವಂಥದ್ದು ಈ ಕಥೆಯ ಆ ಪಾತ್ರ ಸರೋಜಾ ಅಂತಕ್ಕಂಥದ್ದು ಈ ಕಥೆಯ ಕೇಂದ್ರ ಬಿಂದುವಾಗಿ ನಮಗೆ ಇಲ್ಲಿ ಕಾಣಿಸ್ತಾಳೆ. ಆಮೇಲೆ ವೀಣಾ ಅವರ ದಾಂಪತ್ಯ ಸಂಬಂಧವನ್ನು ಕಟುವಾದ ವಿಮರ್ಶೆಗೆ ಅವರು ಒಳಪಡಿಸ್ತಾರೆ. ಸ್ತ್ರೀ ಪರವಾಗಿರ್ತಕ್ಕಂಥ, ಸ್ತ್ರೀ ಸಂವೇದನೆಯನ್ನು ಹೊತ್ತಿರ್ತಕ್ಕಂಥ ಕಥೆಗಳು ಆಗಿರೋದ್ರಿಂದ, ಅಂದರೆ ಸ್ತ್ರೀ ಪರವಾಗಿರೋದ್ರಿಂದ ಅವಳು ದಾಂಪತ್ಯ ಸಂಬಂಧವನ್ನು, ದಾಂಪತ್ಯ ಜೀವನವನ್ನು ಏನು ಮಾಡ್ತಾಳೆ, ಒಂದು ಕಟುವಾದ ವಿಮರ್ಶೆಗೆ ಒಳಪಡಿಸ್ತಾ ಇದ್ದಾಳೆ, ಈಡ್ ಮಾಡ್ತಾ ಇದ್ದಾಳೆ. ಅದರಲ್ಲಿ ನಾವು ಉದಾಹರಣೆ ಕೊಡೋದಾದರೆ, ಇವರು ಮಾಡಿರ್ತಕ್ಕಂಥ ಎರಡು ಪ್ರಸಂಗಗಳನ್ನು ನಾನು ಎಕ್ಸಾಂಪಲ್ ಆಗಿ ನಾವು ತಮಗೆ ತಮ್ಮ ಜೊತೆಗೆ ಹಂಚಿಕೊಳ್ಳೋದಾದರೆ, ಆ ನಿದರ್ಶನಗಳೆಂದರೆ ಯಾವುದಂದರೆ ಕಥೆಗಳನ್ನು ನಾವು ಇಲ್ಲಿ ಉಲ್ಲೇಖ ಮಾಡ್ಬೋದು. ಯಾವುದಂದರೆ ತಮ್ಮ ದಾಂಪತ್ಯ ಜೀವನವನ್ನು ಒಂದು ಕಟುವಾದ ವಿಮರ್ಶೆಗೆ ಒಳಪಡಿಸಿರ್ತಕ್ಕಂಥವು. ತಿರುಗಿ ಹೋದಳು ಮತ್ತು ನಿರಾಕರಣೆ ಅನ್ನುವಂಥ ಈ ಕಥೆಗಳಿದಾವಲ್ಲ, ಈ ಕಥೆಗಳು ಏನಾಗಿದ್ದಾವೆ ಅಂದ್ರೆ, ಈ ಕಥೆಗಳಲ್ಲಿ ದಾಂಪತ್ಯವನ್ನು, ದಾಂಪತ್ಯ ಸಂಬಂಧವನ್ನು ಏನು ಮಾಡ್ತಾ ಇದ್ದಾರೆ, ಒಂದು ಕಟುವಾದ ವಿಮರ್ಶೆಗೆ ಇವರು ಒಳಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ವೀಣಾರ ಎಲ್ಲ ಕಥೆ ಕಾದಂಬರಿಗಳು ಏನಾಗಿದ್ದಾವೆ ಅಂದ್ರೆ, ವೀಣಾ ಅವರು ಹೆಣ್ಣಿನ ಪರವಾಗಿರ್ತಕ್ಕಂಥ, ಅಂದರೆ ಹೆಣ್ಣಿನ ಪರವಾಗಿ ನಿಂತು ವಕಾಲತ್ತು ವಹಿಸ್ತಾರೆ. ಅವರು ವಹಿಸುವಂತೆ ಪುರುಷ ಲೋಕವನ್ನು ದೋಷಿಸುವ, ಆಮೇಲೆ ದೋಷಿಸುವ ಸರಳ ಮತ್ತು ಬೋಳೆ ನಿಲುವಿನಿಂದಲೇ ಅವರು ಬರಿತಾ ಇಲ್ಲ. ಹಾಗಾಗಿ ಏನಾಗ್ತಾಯಿದೆ, ಅವಳು ಎಲ್ಲ ಏನು ಕಥೆಗಳು ಕಾದಂಬರಿಗಳು ಏನಿದಾವಲ್ಲ, ಕೇವಲ ಹೆಣ್ಣಿನ ಪರವಾಗೇ ಇದ್ದರೂ ಕೂಡ ಎಲ್ಲವೂ ಕೂಡ ಅದೇ ರೀತಿಯ ಅದೇ ಛಾಯೆಯಲ್ಲಿಲ್ಲ. ಅವಳಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ದೌರ್ಬಲ್ಯಗಳನ್ನು ಕೂಡ ವೀಣಾ ಅವರು ಗುರುತಿಸ್ತಾ ಹೋಗ್ತಾರೆ. ಪುರುಷ ಲೋಕವನ್ನು ಹೇಗೆ ದೂಷಿಸ್ತಾರಲ್ಲ, ಹಾಗೆ ಮಹಿಳೆಯಲ್ಲಿ ಇರ್ತಕ್ಕಂಥ ಕೂಡ ಕೆಲವೊಂದಿಷ್ಟು ಅಂಶಗಳನ್ನು ಅವರು ತೆಗಳಿ ಬರೆದಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಲಿಕ್ಕೆ ನಮಗೆ ಸಾಧ್ಯತೆ ಇದಾವೆ. ಇವರು ಹೇಗೆ ಸ್ತ್ರೀಯು ಸಹ ಪುರುಷನಂತೆ ಒಂದೊಂದು ಕಡೆ ಒಂದೊಂದು ಕೆಲವು ಕಥೆಗಳ ಪಾತ್ರಗಳಲ್ಲಿ ಹೇಗಾಗತ್ತೆ ಅಂದರೆ, ಕೆಲವು ಕಡೆ ಅನೇಕ ಕಥೆಗಳಲ್ಲಿ ಪುರುಷ ದೋಷಿಸುವ ಹಾಗೆ ಇದಾವೆ. ಆದರೆ ಪುರುಷನಿಂದ ವೇದನೆಗೆ ಒಳಪಟ್ಟಿರ್ತಕ್ಕಂಥ, ಅವನಿಂದ ದಬ್ಬಾಳಿಕೆಗೆ ಒಳಪಟ್ಟಿರ್ತಕ್ಕಂಥ ಕಥೆಗಳು ನಮಗೆ ಇಲ್ಲಿ ಸಿಗ್ತಾವು, ಪಾತ್ರಗಳು ಸಿಗ್ತಾವು. ಹೇಗೆ ಪುರುಷ ಶೋಷಣೆಯನ್ನು ಮಾಡ್ತಾನೆ ಹೆಣ್ಣನ್ನು, ಹಾಗೆಯೇ ಹೆಣ್ಣು ಕೂಡ ಪುರುಷನನ್ನು ಕೆಲವು ಕಡೆ ಏನಾಗುತ್ತೆ ಅಂದರೆ ಶೋಷಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಇಲ್ಲಿ ಏನಾಗ್ತಾಯಿದೆ ಅಂದರೆ, ಸ್ತ್ರೀಯೂ ಸಹ ಪುರುಷನಂತೆ ಶೋಷಕಿ, ಸ್ವಾರ್ಥಿ, ದುರ್ಬಲೆಯಾಗಿರುವುದನ್ನು ಇವರು ಏನು ಮಾಡ್ತಾಯಿದ್ದಾರೆ ಅಂತಾರೆ, ಈ ಕಥೆಗಳಲ್ಲಿ ಕಾದಂಬರಿಗಳಲ್ಲಿ ಕೆಲವೊಂದಿಷ್ಟು ಕಡೆ ಗುರುತಿಸ್ತಾ ಹೋಗ್ತಾರೆ ಅನ್ನುವಂಥದ್ದು. ಒಟ್ಟಾರೆ ನಾವು ವೀಣಾ ಶಾಂತೇಶ್ವರರವರ ಎಲ್ಲ ಕಥೆಗಳನ್ನು, ಕಾದಂಬರಿಗಳನ್ನು, ನಾವು ಅವರ ಬರೆಯತಕ್ಕಂಥ ಎಲ್ಲ ಇವ ಸಾಹಿತ್ಯವನ್ನು ನಾವು ನೋಡಿದಾಗ ಒಟ್ಟಾರೆ ಏನಾಗುತ್ತೆ ಅಂದರೆ, ಇಲ್ಲಿ ಸ್ತ್ರೀ ಪರವಾಗಿರ್ತಕ್ಕಂಥ, ಹಾಗೆಯೇ ಅವರ ಪರವಾಗಿ ಇರ್ತಾ ಅಂತ ಹೇಳ್ತಾರೆ, ಅವಳ ದೌರ್ಬಲ್ಯಗಳನ್ನು ಕೂಡ ಇವರು ಗುರುತಿಸ್ತಾರೆ. ಅವರ ಪರವಾಗಿದ್ದಾರೆ ಅಂತಾರ, ಎಲ್ಲವನ್ನೂ ಕೂಡ ಪರವಾಗಿ ಅವರು ಹೇಳಲಿಕ್ಕೆ ಇಲ್ಲಿ ಏನು ಮಾಡಲ್ಲ, ಒಪ್ಪಿಕೊಳ್ಳಲ್ಲ. ಕಥೆಗಳಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಾರೆ, ಅವಳ ದೌರ್ಬಲ್ಯಗಳನ್ನು ಗುರುತಿಸ್ತಾರೆ, ಅವಳಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ತಪ್ಪುಗಳನ್ನು ಕೂಡ ಅವರು ಗುರುತಿಸ್ತಾರಲ್ಲ. ಹಾಗಾಗಿ ಏನಾಗ್ತಾರೆ ಅಂದರೆ, ಒಟ್ಟಾರೆಯಾಗಿ ವೀಣಾ ಶಾಂತೇಶ್ವರವರು ನವ್ಯ ಪಂಥದಲ್ಲಿ ದಟ್ಟವಾಗಿ ಓದುಗರನ್ನು ಆವರಿಸಿಕೊಳ್ತಾರೆ. ಅದು ಯಾವ ಹಿನ್ನೆಲೆಯಲ್ಲಿ ಅಂತಂದರೆ, ಮಹಿಳಾ ಪರವಾಗಿರ್ತಕ್ಕಂಥ ಚಿಂತನೆಗಳ ಹಿನ್ನೆಲೆಯಲ್ಲಿ, ಮಹಿಳಾ ಪರವಾಗಿರ್ತಕ್ಕಂಥ ಬರಹಗಳ ಹಿನ್ನೆಲೆಯಲ್ಲಿ, ಮಹಿಳಾ ಪರವಾಗಿರ್ತಕ್ಕಂಥ ಅನೇಕ ನಿಲುವುಗಳನ್ನು ತಾಳುವುದರ ಹಿನ್ನೆಲೆಯಲ್ಲಿ, ಅವಳು ಯೌವನಾವಸ್ಥೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಭ್ರಮ ನಿರಸನಕ್ಕೆ ಒಳಗಾಗಿರ್ತಾಳೆ, ಪ್ರೀತಿ ಪ್ರಣಯದಲ್ಲಿ ಸಿಕ್ಕಾಕೊಂಡಿರ್ತಾಳೆ, ನಂತರದಲ್ಲಿ ಪ್ರೌಢ ಹಂತಕ್ಕೆ ಬಂದಾಗ ಯಾವ ರೀತಿಯಾಗಿರ್ತಕ್ಕಂಥ ಅವಳಲ್ಲಿ ಪ್ರೌಢತೆ ಬರುತ್ತೆ, ಪ್ರಬುದ್ಧತೆ ಬರುತ್ತೆ, ಆಮೇಲೆ ಅವಳು ವಿವಾಹಿತ ಆದಮೇಲೆ ಆ ವಿವಾಹಿತ ಜೀವನದಲ್ಲಿ ದಾಂಪತ್ಯದಲ್ಲಿ ತಲೆದೋರ್ತಕ್ಕಂಥ ಏನು ಸಮಸ್ಯೆಗಳ ಕುರಿತು, ಹೀಗೆ ಹತ್ತು ಹಲವು ವಿಚಾರಗಳಿಂದ ಒಬ್ಬ ವಿಶಿಷ್ಟ ಮತ್ತು ವಿಶೇಷವಾಗಿರ್ತಕ್ಕಂಥ ಮಹಿಳಾ ಲೇಖಕಿಯಾಗಿ ನಮಗೆ ವೀಣಾ ಶಾಂತೇಶ್ವರವರು ನಮಗೆ ಗುರುತಿಸಿಕೊಳ್ತಾರೆ. ಸೊ ಇಷ್ಟು ಏನಿದೆ ಅಂತಂದರೆ, ವೀಣಾ ಶಾಂತೇಶ್ವರವರ ಸಾಹಿತ್ಯಿಕ ಜೀವನವನ್ನು ಈ ವಿಡಿಯೋ ಮೂಲಕ ತಮಗೆ
ಪರಿಚಯಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಧನ್ಯವಾದಗಳು.